ನಮಸ್ಕಾರ ವೀಕ್ಷಕರೇ. ಇದೊಂದು ಸುಂದರವಾದ ಸ್ಥಳಕ್ಕೆ ರವಿ ಸರ್ ನಮ್ಮನ್ನು ಕರ್ಕೊಂಬಂದ್ರು. ಇವತ್ತು ಆಂಧ್ರದಲ್ಲಿ ಒಂದು ತುಂಬ ಪವಿತ್ರವಾದ ಕ್ಷೇತ್ರ, ಶಿವರಾತ್ರಿ ಸ್ಪೆಷಲ್ ಅಂತ ಹೇಳ್ಬೋದು. ಈ ಎಪಿಸೋಡು ಶಿವರಾತ್ರಿ ಹಬ್ಬದ ದಿವಸ ಇದ್ದೀವಿ, ಬಟ್ ಟೆಲಿಕಾಸ್ಟ್ ಸ್ವಲ್ಪ ನಿಧಾನ ಆಗ್ಬೋದು. ಸರ್ ರವಿ ಸರ್, ಇದು ನಾನು ಹೇಳೋಕ್ಕೆ ಚೆನ್ನಾಗಿರಲ್ಲ ಇದ್ರ ಬಗ್ಗೆ ಜಾಸ್ತಿ. ನೀವು ಇದರಲ್ಲಿ ತುಂಬ ಸಾಧನೆಗಳು ಮಾಡಿರೋದು, ಕೆಲವೊಂದಷ್ಟು ಜಾಗಗಳೆಲ್ಲ ತೋರಿಸ್ಕೊಂತ ಬಂದ್ರಿ ನನಗೆ. ಇಲ್ಲೆಲ್ಲ ನಾವು ಸಾಧನೆಗಳು ಮಾಡಿದ್ದೀವಿ, ನಾನು ನಮ್ಮ ಗುರುಗಳ ಜೊತೆಯಲ್ಲಿ ರಾತ್ರಿ ಹೊತ್ತಲೆಲ್ಲ ಇಲ್ಲೆಲ್ಲ ಮಲ್ಕೊಂಡು ಎಷ್ಟೋ ದಿನಗಳು ಇಲ್ಲೇ ಬೆಟ್ಟದಲ್ಲೇ ಇವರು ಜೀವನ ಮಾಡಿಬಿಟ್ಟಿದ್ದಾರೆ. ಸೊ ಅವರು ಎಕ್ಸ್ಪೀರಿಯನ್ಸ್ ತುಂಬ ಇದೆ ಈ ಬೆಟ್ಟಗಳಲ್ಲಿ. ಒಂದೊಂದು ಸ್ಥಳಗಳನ್ನ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಪರಿಚಯ ಮಾಡಿಕೊಡೋ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಸರ್, ಡೈರೆಕ್ಟ್ ಎಪಿಸೋಡ್ಗಳಲ್ಲಿ ಇವಾಗ ನಮ್ಮ ವೀಕ್ಷಕರಿಗೆ ಸ್ಪೆಷಲಿ ನಿಮ್ಮ ವೀಡಿಯೋಗಳು ತುಂಬ ನೋಡ್ತಾರೆ ಕೆಲವರು ನಮ್ಮ ವೀಕ್ಷಕರು, ನಿಮ್ಮ ಫ್ಯಾನ್ಸ್ ಇದ್ದಾರೆ ಸ್ವಲ್ಪ. ಸೊ ಅವ್ರಿಗೆ ನೀವು ಸಾಧನೆಗಳು ಮಾಡಬೇಕಾದ್ರೆ ನಿಮ್ಮ ಗುರುಗಳು ನೀವು ನನಗೆ ಹೇಳ್ಕೊಂತ ಬಂದರೆ, ನೀವು ಆ ಬೆಟ್ಟದ ಮೇಲೆಲ್ಲ ಹೋಗಿ ನಾವು ವಾಸ ಮಾಡಿದ್ದೀವಿ, ಸುಮಾರು ದಿನಗಳು ನಾವು ಇಲ್ಲಿ ಕಳೆದಿದ್ದೀವಿ, 3 ದಿನ 4 ದಿನ ಊಟಗಳಿಲ್ಲದೆ ಇದ್ದೀವಿ, ಇಲ್ಲಿ ಬರೋ ನೀರುಗಳಲ್ಲಿ ಇದನ್ನು ಕುಡ್ಕೊಂಡು ಇದ್ದೀನಿ ಅಂತ ಕೆಲವೊಂದಷ್ಟು ವಿಚಾರಗಳು ಹೇಳಿದ್ರಿ. ಸೊ ಇದ್ರ ಬಗ್ಗೆ ತಿಳಿಸಿ ಸರ್ ಜಾಗದ ಬಗ್ಗೆ. ಇದು ಬಂದು ನಮ್ಮ ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಒಂದು 50-60 ಕಿಲೋಮೀಟರ್ ಆಗ್ಬೋದು. ಅಂದರೆ ಮುಳಬಾಗಿಲು ಬಿಟ್ಟು, ಮುಳಬಾಗಿಲು ಬಿಟ್ಟು ಮೂಡಲ ಬಾಗಿಲು ಅಂತ ನಾವು ಕರಿತೀವಿ ಹಳೆಯ ಪದ್ಧತಿಯಲ್ಲಿ. ಮೂಡಲ ಬಾಗಿಲು ಬಿಟ್ಟು ನಾವು ಈ ಕಡೆ ಬಂದಾಗ ಇದು ಪಲಂನೇರ್ ಅಂತ ಬರುತ್ತೆ. ಪಲಂನೇರ್ ಫಾರೆಸ್ಟ್ ಅದು. ಓ, ಇದು ಫಾರೆಸ್ಟ್. ಪಲಂನೇರ್ ಫಾರೆಸ್ಟ್ಗೆ ಟಚ್ ಆಗುತ್ತೆ. ಇದು ಬಂದು ತಮಿಳ್ನಾಡಿಂದ ಬರೋದು. ಮ್ಯಾಕ್ಸಿಮಮ್ ಬಹಳ ದೊಡ್ಡ ಫಾರೆಸ್ಟ್ ಇದು. ಇದು ಹೀಗೇನೆ ಮ್ಯಾಕ್ಸಿಮಮ್ ಹೊರಡ್ತಾ ಇರ್ತದೆ. ಇದು ಸಾಲುಗಳು ಅಂದ್ರೆ ಇದು ನಮ್ಮ ಭಾರತ ದೇಶದಲ್ಲಿ 7 ಸಾಲು ಇದೆ ಬೆಟ್ಟದ ಸಾಲು. ಒಂದು ರಜತಾದ್ರಿ, ಈ ರೀತಿ 7 ಸಾಲುಗಳಿದೆ ನಮ್ಮ ಭಾರತ ದೇಶದಲ್ಲಿ. ಆ ಸಾಲಲ್ಲಿ ಇದು ಒಂದು. ಇದು ಬಿಟ್ಟರೆ ನೆಕ್ಸ್ಟ್ ನಮಗೆ ತಿರುಮಲ ಅದರದ್ದು ಘಾಟ್ ಸೆಕ್ಷನ್ ಬರುತ್ತೆ. ಈ ಸಾಲುಗಳಲ್ಲಿ ಈ ಪಲಂನೇರ್ ಇದರದ್ದು ಸಾಲು ಬಂದು ಇದು ಪೆದ್ದ ಉಪ್ಪರಪಲ್ಲಿ ಅಂತೇಳಿ ಪುಂಗನೂರು ತಾಲೂಕು. ಓಕೆ. ನಾವು ನಮ್ಮ ಗುರುಗಳು ಯಾವಾಗಲೂ ರಾತ್ರಿ ಹೊತ್ತು ಇಬ್ಬರೇ ಬರ್ತಿದ್ವಿ. ನಾವಿಬ್ರೆ ನಮಗೆ ಬೇರೆ ಯಾರ ಸಹವಾಸನೂ ನಮಗೆ ಸೆಟ್ ಆಗೋದಿಲ್ಲ. ಓಕೆ. ಬಂದ್ವಿ ಅಂತಂದರೆ ಏನು ಬೇಕೋ ಊಟಕ್ಕೇನು ನಾವು ಅರೇಂಜ್ಮೆಂಟ್ ಮಾಡ್ಕೊಂಬರೋಲ್ಲ, ಸುಮ್ಮನೆ ಖಾಲಿ ಕೈಯಲ್ಲಿ ಬರೋದು. ಬರ್ತಾ ಬರ್ತಾ ಕೆಳಗಡೆ ಒಂದು ಸಿಟಿ ಇದೆ ಊರು, ಅಲ್ಲಿ ಬರ್ತಾ ಬರ್ತಾ ಸೌತೆಕಾಯಿ ಹಣ್ಣು, ಸೌತೆಕಾಯಿ ಆಮೇಲೆ ಟೊಮೆಟೊ ಏನು ಸಿಗ್ತದ ಅರ್ಜೆಂಟ್ ಅಂತವು ಮಾತ್ರ ತಗೊಂಡು, ಅವು ಸ್ಟಾಕ್ ಇರ್ತವೆ ನಮಗೆ, ಇವು ಸಿಗಲ್ಲ ಇನ್ನು. ಯಾವುದೋ ರೆಡಿ ಮಾಡಿರ್ತಕ್ಕಂಥ ಫುಡ್ಗಳು ಯಾವುದು ಸಿಗಲ್ಲ. ಇನ್ನು ಬಿಸ್ಕೆಟ್ಗಳು ಅವು ಇವು ನಾವು ಜಾಸ್ತಿ ಇದು ಮಾಡ್ಕೊಳ್ಳೋಕ್ಕಿಲ್ಲ. ಆದ್ರಿಂದ ಏನು ಮಾಡ್ತೀವಿ ಅಂತಂದರೆ ಸೌತೆಕಾಯಿ ಕೆಲವು ಕಾಯಿಗಳು ಅಂತ ಅವೇನು ಮಾಡೋದು ತಗೊಂಡು ಬಂದ್ಬಿಡೋದು. ಬಂದ್ಬಿಟ್ಟು ಮ್ಯಾಕ್ಸಿಮಮ್ 2 ದಿನ 3 ದಿನ ಅದೇ ಊಟ ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ ಇದಕ್ಕಿಂತ ಮೇಲ್ಗಡೆ ಇನ್ನೂ ಬೆಟ್ಟ ಇದೆ, ಇದಕ್ಕಿಂತ ಮೇಲೆ ಸ್ಟೆಪ್ ಮೇಲಿದೆ. ಅಂದರೆ ಇದಕ್ಕೆ ನಮ್ಗೆ ಸುಸ್ತಾಯ್ತು ಇಲ್ಲಿ, ಇದೇ ಸುಸ್ತಾಗುತ್ತೆ ಮ್ಯಾಕ್ಸಿಮಮ್. ಈಗ ಸ್ವಲ್ಪ ರೋಡ್ಗಳೆಲ್ಲ ಮಾಡಿದ್ದಾರೆ, ನೀಟಾಗಿದೆ. ಆವಾಗ ರೋಡ್ ಯಾವುದೂ ಇರಲಿಲ್ಲ, ಬರೀ ಕಾಲ್ದಾರಿ. ಎಷ್ಟು ವರ್ಷದಿಂದ ಮತ್ತೆ ಇದು? ನಾನು ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ 20-25 ವರ್ಷ ಸರ್ವಿಸ್ ಈ ಜಾಗ ನನಗೆ. ನೀವು ಸಣ್ಣ ಹುಡುಗರ? ಹೌದು, 20-25 ವರ್ಷ ಸರ್ವಿಸ್ ನನಗೆ. ಓಕೆ. ನನ್ನ ಗುರುಗಳು ನಾನು ಬರಬೇಕಾದ್ರೆ ಮ್ಯಾಕ್ಸಿಮಮ್ 15 ವರ್ಷ. ಓಹೋ, ತುಂಬಾ ಹಳೆಯದು. ಅವಾಗಲಿಂದ ನಾವು ಇಲ್ಲಿಗೆ ಬರ್ತಾ ಇರೋದು, ಬರ್ತಾ ಇದೀವಿ. ಇದ್ರಲ್ಲಿ ಏನ್ ಮಾಡ್ತಿದ್ವಿ, ಒಬ್ಬರೇ ಈ ಕಡೆಯಿಂದ ನಡ್ಕೊಂಡು ಹೆಚ್ಚು ಕಮ್ಮಿ 20 ಕಿಲೋಮೀಟರ್ ಅಲ್ಲಿ ಇದರಿಂದ ನಡ್ಕೊಂಡ್ ಬರ್ಬೇಕು ಅಂದ್ರೆ. ಓಕೆ. ನಡ್ಕೊಂಡೇ ಬಂದ್ಬಿಡ್ತಿದ್ವಿ, ನಡ್ಕೊಂಡ್ ಬಂದು ಸಾಯಂಕಾಲದ ಅಷ್ಟೊತ್ತಿಗೆ ಇಲ್ಲಿ ಸೇರಿಕೊಂಡು ತದನಂತರ ನಮ್ಮ ಒಂದು ಏನಿದೆ ಪೂಜಾ ಪುನಸ್ಕಾರಗಳು ಸಾಯಂಕಾಲ. ಅದು ಅಷ್ಟೇ, ಈ ಕಾಲದಲ್ಲಿ ಸ್ವಲ್ಪ ಮಳೆಗಾಲ ಆಗಿದೆ, ಸ್ವಲ್ಪ ಬೇಸಿಗೆ ಇರಪ್ಪ ನಡೀತದೆ. ನೀರುಗಳಿಗಂತೂ ಮೇಲ್ಗಡೆ ಹೋದ್ರೆ ಭಾರಿ ಅಭಾವ. ಮೇಲೆ ನೀರು ಕುಂಟೆಗಳು, ಅಲ್ಲೊಂದು 4-5 ಕುಂಟೆ ಇದಾವೆ, ಕಲ್ಯಾಣಿ ತರ ಕುಂಟೆಗಳ ತರ ಇದಾವೆ. ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪಾಚಿ ಕಟ್ಬಿಟ್ಟಿರ್ತದೆ ನೀರು. ಓಕೆ. ಅದ್ರ ಮೇಲೆ ಹೇಗೆ ಕುಡಿಯೋದು ಅಂತಂದ್ರೆ ನಮ್ಮ ಟವಲ್ಗಳು ಇರ್ತಾವಲ್ಲ, ನೀರ್ ಮೇಲೆ ಹಾಕ್ಬಿಡೋದು. ನೀರ್ ಮೇಲೆ ಹಾಕ್ಬಿಟ್ಟು ಬಾಯಿ ಇಡ್ಕೊಂಡು ಎಳ್ಕೊಳ್ಳೋದು ನೀರ್ನ. ಅಂದ್ರೆ ಪಾಚಿನ ಕೆಳಕೊಳ್ಳೋದು. ಕಾರಣ ಏನು ಅಂತಂದ್ರೆ, ಈ ನಿಜ ಜನ ಭಯ ಬೀಳ್ತಾರೆ, ಏನಪ್ಪ ಅದ್ರಲ್ಲಿ ವೈರಸ್, ಯಾವ ವೈರಸ್ಸು ಇಲ್ಲಿ ಬರಲ್ಲ ಕಾಡು ಮೇಡುಗಳು. ಬಹಳಷ್ಟು ಅದ್ಭುತವಾದ ಗಿಡಮೂಲಿಕೆಗಳು ಇರ್ತಕ್ಕಂತ ಸ್ಥಳಗಳಿವು. ಈ ಸ್ಥಳಗಳಲ್ಲಿ ಯಾವ್ದೇ ಕೆಮಿಕಲ್ ಆಗ್ಲಿ ಯಾವ್ದೇ ಒಂದು ಇದಿರಲ್ಲ, ಇಲ್ಲಿ ನಮಗೆ ತುಂಬಾ ಆರೋಗ್ಯಕರವಾದ. ಕೆಲವರು ಹೇಳ್ತಾರೆ ಈ ನೀರ್ ಕುಡಿದ್ಬಿಟ್ರೆ ಇನ್ಫೆಕ್ಷನ್ ಆಗ್ಬಿಡ್ತದೆ ಅಂತ, ಯಾವ್ದು ಇಲ್ಲ, ಸ್ಕಿನ್ ಫಾಲ್ಟ್ ಅದು ಯಾವ್ದು ಬರಲ್ಲ. ಬಟ್ ಇಲ್ಲಿ ನ್ಯಾಚುರಲ್ ನೀರು, ಎಲ್ಲಾ ಗಿಡಮೂಲಿಕೆಗಳು ಸೇರಿರ್ತಕ್ಕಂಥ ನೀರು ಇದು. ಇದು ಬಂದು ಆಲ್ಮೋಸ್ಟ್ ನಾವು ಪ್ರತಿದಿನ ಈ ನೀರನ್ನು ಸೇವಿಸ್ತಾ ಬಂದರೆ ಕಂಪಲ್ಸರಿ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯ ಬಹಳಷ್ಟು ಸುಧಾರಿಸ್ಕೊಂತದೆ. ಸೂಪರ್. ಅನಾರೋಗ್ಯ ಬಹಳಷ್ಟು ದೂರ ಹೋಗ್ತದೆ. ಇಲ್ಲಿನ ವಾತಾವರಣ ಹೇಗಿದೆ ನೋಡಿ,
ಕ್ಯಾಮ್ರಾ ಬೆಳಗ್ಗೆ ಹೊತ್ತು ವಿಜುವಲ್ಸ್ ನೋಡಿ. ನಾನು ಆವಾಗಲೇ ನಡ್ಕೊಂತ ಬರ್ಬೇಕಾದ್ರೆ ಬಟ್ ಶೂಟಿಂಗ್ ಮಾಡಿಲ್ಲ ನಾನು. ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಕೆಲವೊಂದು ಒಳ್ಳೆ ಒಳ್ಳೆ ಮರಗಳು ಒಳ್ಳೆ ಒಳ್ಳೆ ಬಳ್ಳಿಗಳು ನಮ್ಮ ನನ್ನಷ್ಟು ದಪ್ಪ ಇರುವಂತ ಬಳ್ಳಿಗಳು ಬಳ್ಳಿಗಳಿದಾವೆ. ಅದು ಆ ಕಾಲದಲ್ಲಿ ರಾಜರ ಕೋಟೆಗಳಿಗೆ, ರಾಜರು ಕೋಟೆಗಳನ್ನ ಹತ್ತಬೇಕಾದ್ರೆ ಉಡಕ್ಕೆ ನಡೆ ಸೊಂಟಕ್ಕೆ ಕಟ್ಬಿಡೋರು, ಬಿಸಾಕಿ ಅದೋಗಿ ಪಟ್ಟಿ ಹಿಡ್ಕಂತದೆ. ಪಟ್ಟಿ ಹಿಡ್ಕೊಂಡಾಗ ಇದನ್ನ ಹಿಡ್ಕೊಂಡು ಅವ್ರು ಹತ್ತೋದು. ಏನ್ ಪ್ಲಾನ್ ಮಾಡಿದ್ರು ಅವಾಗಿಂದ ಎಲ್ಲ ಕೋಟೆಗಳು ಹತ್ಬೇಕಾದ್ರೆ ಅದೇ ರೀತಿ ಹತ್ತಾ ಇದ್ದಿದ್ದು. ಆ ಇದ್ರಲ್ಲಿ ಅದು ಬಿಡೋದು ಸಾಮಾನ್ಯವಾಗಿ ಬಿಡಲ್ಲ, ಅದು ಒಂದು ಸರಿ ಎತ್ತಿ ಹಿಡ್ಕೊಂತು ಅಂದ್ರೆ ಬಿಡಲ್ಲ. ಅದು ಬಿಡಬೇಕು ಅಂತಂದ್ರೆ ಅದ್ರ ಬಾಲ ಎತ್ತಿಬಿಟ್ಟು ಒಂದೇ ಸಣ್ಣ ಕಡ್ಡಿ ತಗೊಂಡು ಕುಂಡಿ ತೆಗೆದಲ್ಲಿ ಒಂದ್ ಕಡ್ಡಿ ಇಕ್ಕದೆ ಸಾಕು ಬಿಟ್ಬಿಡ್ತದೆ. ಅದು ಆ ಕಾಲದಲ್ಲಿ ಇರ್ತಕ್ಕಂತ ಒಂದು ಟ್ರಿಕ್ಸ್ ಅದು. ಆ ಒಂದು ಪದ್ಧತಿಗಳಲ್ಲಿ ನೋಡಿ, ಇದು ಬಂದು ಹಳೆ ಕಾಲದಲ್ಲಿ ಒಂದು ಒಂಥರ ಆದಿಮಾನವರ ನಿವಾಸ ಇದ್ದಂಗೆ ಇದಿರೋದು ನೋಡಿ. ಇದು ಶಿಲಾ ಇದು ಯುಗ ಇದ್ದಂಗೆ ಇದು ವಾತಾವರಣ. ಇಲ್ಲಿ ರಾತ್ರಿ ಹೊತ್ತು ನಾವು ಬಂದು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಯಾರಾದ್ರೂ ಇಲ್ಲಿ ಅಡಿಗೆಗಳು ಮೇಕೆ ಮೇಯಿಸೋರು ಕುರಿ ಮೇಯಿಸೋರು ಕೆಲವರೆಲ್ಲ ಇರ್ತಾರೆ ಇಲ್ಲಿ, ಅವ್ರ ಹತ್ರನೇ ಅಡಿಗೆಗಳು ತಿನ್ಬಿಡೋದು. ಅಂದ್ರೆ ಯಾರೋ ಇಲ್ಲಿ ಬಂದು ಬರ್ತಾರೆ ಬರ್ತಾರೆ. ದನ ಮೇಕೆ ಮೇಯಿಸೋರು ಮಾತ್ರ, ದನ ಮೇಯಿಸೋರು ಬರಲ್ಲ ಇಲ್ಲಿ. ಹೊರಗಡೆ ಹೋಗಿರ್ತಾರೆ, ನೈಟ್ ಬರಬಹುದು. ನೈಟ್ ಇಲ್ಲಿ ಬಂದು ಹಾಲ್ಟ್ ಆಗ್ಬಿಡ್ತಾರೆ. ಅಂದ್ರೆ ಊರ್ ಬಿಟ್ಟು ಮತ್ತೆ ಇಲ್ಲೇ ಒಂದು ಆಮೇಲೆ ಜೇನ್ ಕೀಳೋರು ವಿಪರೀತ ಜೇನುಗಳಿದಾವೆ ಇಲ್ಲಿ. ನಾವ್ ಇಲ್ಲಿಂದ ಸಪ್ಲೈ ಮಾಡ್ಕೊಳ್ಳೋದು ಜೇನುಗಳನ್ನ. ಸೂಪರ್. ಈ ಜೇನು ಕೀಳೋರು ಏನ್ ಮಾಡ್ತಾರೆ ಅಂದ್ರೆ, ಮ್ಯಾಕ್ಸಿಮಮ್ ವಾರಕ್ಕೋ 15 ದಿನಕ್ಕೋ ಒಂದ್ಸರಿ ಊರ್ ಕಡೆಗೆ ಬರೋದು. ಇಲ್ಲೇ ಸ್ಟೇ ಮಾಡ್ಕೊಂಡು ಜೇನುಗಳೆಲ್ಲ ಕಿತ್ಕೊಂಡು ಸ್ಟಾಕ್ ಮಾಡ್ಕೊಂಡು ತದನಂತರ ಕ್ಯಾನ್ಗಳಲ್ಲಿ ತಗೊಂಡು ಅವರು ಕೆಳಕ್ಕಿಳಿಯೋದು. ಈ ರೀತಿ ಜೇನುಗಳನ್ನೆಲ್ಲ ಶೇಖರಣೆ ಮಾಡಿಸ್ತಿದ್ದೋಸ್ಕರ ಇಲ್ಲಿಂದಾನೆ ತರಿಸೋದು. ನಾನು ಹೆಚ್ಚಿಗೆ ತರಿಸೋದು ಇದೇ ಬೆಟ್ಟದ್ದೆ. ಸೂಪರ್. ನಮ್ಮ ಔಷಧಿಗಳು ಬೇಕಾದ್ರೆ ಮಾತ್ರ. ಹೌದೌದು. ಈ ರೀತಿ ಇದು ಬಂದು ಆದಿಮಾನವರ ನಿವಾಸ ಇದ್ದಂಗಿದು. ಈ ಮೇಲ್ಗಡೆ ಕೋಟೆ ಇತ್ತು. ಹೌದು. ಆ ರಾಜರ ಮಹಾರಾಜರ ಕಾಲದಿದ್ದು ಕೋಟೆಗಳಿದಾವೆ, ದೇವಸ್ಥಾನಗಳಿದಾವೆ. ಅದನ್ನೆಲ್ಲ ಕೊಲೆ ಹೊಡೆದ್ಬಿಟ್ಟವ್ರೆ ಆ ಕಾಲದಲ್ಲೇ ಕೊಲೆ ಹೊಡೆದ್ಬಿಟ್ಟವ್ರೆ. ಈಗಿನ ಕಾಲಕ್ಕೂ ಬಂದ್ಬಿಟ್ಟವ್ರೆ. ಏನಾಗಿದೆ ಅಂತಂದ್ರೆ, ಈ ನಿಧಿ ಕಲ್ಲರು ಎಲ್ಲಿಗೋದ್ರು ನಿಧಿ ಕಲ್ರೆ. ಒಂದ್ ವಾರ ಮೇಲ್ಗಡೆ ಇದ್ರು ಯಾರಿಗೂ ಗೊತ್ತಾಗಲ್ಲ. ರಾಜರು ಅಂದ್ರೆ ಯಾವ ರಾಜರು ಆಳ್ತಾ ಇಲ್ಲಿ? ಪುಂಗನೂರು ದೊರೆಗಳು ಅಂತ ಹೇಳಿ ಈಗ ಇದ್ರು. ಈ ಇದಕ್ಕೆ ಮೊದಲು ದೊರೆ ರಾಜರ ಕಾಲದಿಂದ ಇದ್ದಿದ್ದು. ಅವ್ರದ್ದು ಹೆಸರು ಬಂಗಾರ ಪಾಲಿಮು. ಇಲ್ಲಿಂದ ಹೋದ್ರೆ ಬಂಗಾರ ಪಾಲಿಮ್ ಕೋಟೆ ಅಂತ ಸಪರೇಟ್ ಇದೆ. ನೆಕ್ಸ್ಟ್ ಇನ್ನೊಂದಿದೆ. ಇದು ಇದು ಬಂದು ಪುಂಗನೂರು ರಾಜ್ಯ. ಇದು ಆ ಕಾಲದಲ್ಲಿ ಒಂದೊಂದು ಬೆಟ್ಟಗಳಿದ್ವು. ಅವಾಗ ಆ ಆಳ್ವಿಕೆಗಳಲ್ಲಿ ಬಹಳಷ್ಟು ಅದ್ಭುತವಾಗಿ ಈ ಬೆಟ್ಟಗಟ್ಟುಗಳೆಲ್ಲ ಚೆನ್ನಾಗಿದ್ವು. ಎರಡನೇದು ಬಂದು ವಾಸಸ್ಥಳಗಳು. ನಾವಿರ್ತಕ್ಕಂಥ ಸ್ಥಳ ಏನು ಅಂತಂದ್ರೆ, ಸಿಟಿಗಳಲ್ಲಿ ವಾಸ ಮಾಡ್ತೀವಿ. ಒಂದು ಶುದ್ಧವಾದ ಗಾಳಿ ಇಲ್ಲ, ಶುದ್ಧವಾದ ವಾತಾವರಣ ಇಲ್ಲ. ನಮ್ಮ ವೀಕ್ಷಕರಿಗೂ ತಿಳಿಸ್ಬಿಡ್ತೀನಿ, ಬರ್ಬೇಕಾದ್ರೆ ಕಷ್ಟ ಅನಿಸ್ತಾ ಇತ್ತು ಹತ್ತಬೇಕಾದ್ರೆ. ಬಟ್ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಈ ಮರಗಳು ಇವೆಲ್ಲ ನಮ್ಗೆ ಬಿಸಿಲು ಅನಿಸ್ತಾ ಇಲ್ಲ ನೋಡಿ. ಎಷ್ಟು ಶುದ್ಧವಿರ್ತಾವ ನೋಡಿ, ಎಲ್ಲ ಒಳ್ಳೊಳ್ಳೆ ಮರಗಳಿದ್ದಾವೆ. ತಂಪಾಗಿದೆ ಸರ್, ತಂಪಿದೆ ಇಲ್ಲಿ ವಾತಾವರಣ. ಸೂಪರ್ ಆಗಿರುತ್ತೆ, ಚೆನ್ನಾಗಿದೆ. ಈ ಒಂದು ವಾತಾವರಣದಲ್ಲಿ ಅದ್ಭುತವಾದ ಗಿಡಮೂಲಿಕೆ. ನಾವು ಈಗ ಒಂದು ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ನಾನು ಪ್ರತಿನಿತ್ಯ ಅಂದ್ರೆ ಈಗ ಒಂದು 2-3 ವರ್ಷದಿಂದ ಈ ಕಡೆ ಬರಕ್ ಆಗ್ತಾ ಇಲ್ಲ ನಾನು. ಅದಕ್ಕೆ ಮೊದಲು ವೀಕ್ಲಿ 1-2 ಟೈಮ್ ಪ್ರತಿ ದಿನ ಇಲ್ಲಿರ್ತಾ ಇದ್ದೆ ನಾನು. ಪ್ರತಿ ವೀಕ್ಲಿ ಅಂದ್ರೆ ವಾರಕ್ಕೆ ಒಂದ್ಸರಿ ಅಂದ್ರೆ ರೆಗ್ಯುಲರ್. ಮ್ಯಾಕ್ಸಿಮಮ್ ನಾನು ಇದ್ದಿದ್ದು ಬೆಂಗಳೂರಲ್ಲಿ 2 ದಿನ ಇದ್ರೆ 3 ದಿನ ಇಲ್ಲಿ. ಅಷ್ಟು ಅಟ್ಯಾಚ್ಮೆಂಟ್ ನಿಮ್ಗೆ? ನಂದು ಕಾಡು ಮೇಡೆ, ನಂದು ಭಾರಿ ಅಳದಾಟ ಕಾಡು ಮೇಲೆ ಸುತ್ತಿಗೋಸ್ಕರ ಬರ್ಯಾರ ಇಲ್ಲ ಸುಮ್ನೆ ವಾಕಿಂಗ್ ಪ್ರಕೃತಿ ಆಸ್ವಾದನೆ ಮಾಡೋಕೆ ಬಂದ್ಬಿಡೋದು ನಾನು. ಅದು ಭಾರಿ ಅದ್ಭುತವಾಗಿತ್ತು ಅವಾಗೆಲ್ಲ, ನನ್ಗೆ ಭಾರಿ ಚೆನ್ನಾಗಿತ್ತು. ಅದ್ರ ಜೊತೆಗೆ ನನ್ನ ಗುರುಗಳನ್ನ ನನ್ನ ಜೊತೆಗೆ ಹಾಕೊಂಡೆ ಇಲ್ಲಿ ಬಂದು. ನಾನು ಕೆಲವು ಆಯುರ್ವೇದದ ಬಗ್ಗೆ ಆಗ್ಲಿ, ಮಾಟ ಮಂತ್ರ ಇದ್ರ ಬಗ್ಗೆ ಆಗ್ಲಿ ಬಹಳಷ್ಟು ತಿಳಿಸ್ಕೊಡ್ತಾ ಇದ್ರು. ನಾವಿಬ್ರೇ ಬರ್ತಾ ಇದ್ದೀವಿ ಇಲ್ಲಿ. ನಮ್ಮ ವೀಕ್ಷಕರಿಗೆ ಒಂದು ಸಣ್ಣದಾಗಿ ಪರಿಚಯ ಮಾಡ್ಕೊಡ್ಬೇಕು ನಿಮ್ ಗುರುಗಳನ್ನ ಅಂತ. ಯಾಕಂದ್ರೆ ನಿಮ್ ಗುರುಗಳ ಬಗ್ಗೆ ನಾನು ಎಲ್ಲೂ ಯಾವ ಎಪಿಸೋಡ್ ಅಲ್ಲೂ ಹೇಳೋ ಪ್ರಯತ್ನ ಮಾಡಿರಲಿಲ್ಲ, ಬರೀ ನಿಮ್ ಬಗ್ಗೆ ನಿಮ್ಮ ಎಪಿಸೋಡ್ಗಳಷ್ಟೇ ನಾನು ತೋರಿಸಿದ್ದೆ. ಸೊ ನೀವು ಹೇಳಿದ್ರಿ ನಿಮ್ಮ ಗುರುಗಳದ್ದು ಸಾಧನೆಗಳ ಬಗ್ಗೆ, ತುಂಬಾ ಅಚೀವ್ಮೆಂಟ್ ಮಾಡಿದ್ರು ನಿಮ್ ಗುರುಗಳು. ಸ್ಪೆಷಲಿ ನನಗೆ ಅವರನ್ನ ನೋಡಕ್ ಇವಾಗ ಸದ್ಯಕ್ಕೆ ಅವರು ಸಿಗ್ತಾ ಇಲ್ಲ, ಬಟ್ ಅವರು ಅವರು ಇದಾರೆ ಅಂದ್ರೆ ಅವ್ರು ಬಂದು ಸ್ವಲ್ಪ ಅಜ್ಞಾತವಾಸದಲ್ಲಿ ಇರ್ತಾರೆ. ಸಿಕ್ಕಲ್ಲ, ಯಾರು ಸಿಗಲ್ಲ, ಯಾರ ಕೈಗೂ ಸಿಗಲ್ಲ. ಈಗ ನನಗೆ ಸಿಕ್ಕೆ ಮ್ಯಾಕ್ಸಿಮಮ್ 10-12 ವರ್ಷ ಮೇಲಾಗಿದೆ. 10-12 ವರ್ಷ ಆಗಿದೆ. ಅವರು ಇನ್ನೂ ಕಲಿಬೇಕಾದಾಗ ನಿಮ್ ಜೊತೆಲಿ ನನ್ನ ಜೊತೆಗೆ ಇದ್ರು, ಆಮೇಲೆ ಸಿಕ್ಕಿಲ್ಲ ಸಿಕ್ಕಿಲ್ಲ. ಬಟ್ ಅವ್ರದ್ದು ಕೆಲವೊಂದು ವಿಚಾರಗಳನ್ನ ಬಹಳಷ್ಟು ಅದ್ಭುತವಾದ ವೈದ್ಯ ಇದಿತ್ತು ಅವರಲ್ಲಿ. ಏನು ಅಂತಂದ್ರೆ, ಎಂಥ ನೋವುಗಳಿರ್ಲಿ ಆತನಲ್ಲಿ ಮನುಷ್ಯನಿಗೆ 10-20 ವರ್ಷ ನೋವುಗಳಿರ್ಲಿ, ಬರೀ 10 ಸೆಕೆಂಡ್ 20 ಸೆಕೆಂಡ್ ಇಲ್ಲ 1 ನಿಮಿಷದ ಒಳಗಡೆ ಆ ನೋವನ್ನ ಕಡಿಮೆ ಮಾಡೋರು.
ಅಂದ್ರೆ ಅಷ್ಟು ಅಷ್ಟು ಪವರ್ ಇತ್ತು ಅವರಲ್ಲಿ. ಒಳ್ಳೆ ಅದ್ಭುತವಾಗಿ ಹೆಸರು, ಒಳ್ಳೆ ಹೆಸರು ಇತ್ತು ಆತನದು. ಅದು ಏನು ಅಂತ ಗೊತ್ತಿಲ್ಲ, ಕಾರಣಾಂತರಗಳಿಂದ ಆತನ ಒಂದು ಹೆಸರನ್ನ ಆತನೇ ಕೆಡಿಸ್ಕೊಂಡ್ರು, ಇಲ್ಲ ತದ್ವಿರುದ್ಧವಾಗಿ ಯಾರಾದರೂ ಬಂದು ಕೆಡಿಸಿದ್ರು ಅದು ಗೊತ್ತಿಲ್ಲ, ಅದು ಪ್ರಕೃತಿ ನಿಯಮ, ಅದು ದೈವ ಸಂಕಲ್ಪ ಏನೋ ಗೊತ್ತಿಲ್ಲ. ಆದರೆ ಅವರ ಒಂದು ಜ್ಞಾನ ಚೆನ್ನಾಗಿತ್ತು, ಒಳ್ಳೆ ಅದ್ಭುತವಾದ ಒಂದು ವಿಚಾರಧಾರೆ, ಒಳ್ಳೆ ಇದಿತ್ತು, ಜ್ಞಾನ ಇತ್ತು. ಆದರೆ ಆತನ ಒಂದು ಭಗವಂತ ಸೃಷ್ಟಿ ಏನೂ ಗೊತ್ತಿಲ್ಲ ಆತಂದು. ಬಹಳಷ್ಟು ನಿಪುಣರು. ಸೊ ಅವ್ರ ವಿಚಾರಗಳನ್ನ ತಿಳ್ಸಕ್ ಹೋದ್ರೆ ಈಗ ತುಂಬಾ ಟೈಮ್ ಆಗುತ್ತೆ. ನೀವು ನನಗೆ ಹೇಳಿದೀರಾ, ಇದು ಬಂದು ಈ ನಮ್ಮ ಪ್ರಕೃತಿ ಏನು ಅಂತಂದ್ರೆ, ನಾನು ವೀಕ್ಲಿ ಒನ್ಸ್ ಬಂದು ಇಲ್ಲಿ ಆಲ್ಟ್ ಆಗ್ತಾ ಇದ್ದೆ, ಒನ್ಸ್ ಉಟ್ಟು ಎರಡು ದಿನ ಮೂರು ದಿನ ಆಲ್ಟ್ ಆಗ್ಬಿಡ್ತಾ ಇದ್ದೆ. ಆಲ್ಟ್ ಆಗ್ಬಿಟ್ಟು ನನಗೆ ಸಮಾಧಾನ ಆಗೋವರೆಗೂ ಇಲ್ಲಿರೋದು, ತದನಂತರ ಮನೆ ಮತ್ತೆ ಮನೆಗೆ ಹೋಗೋದು. ಈ ಒಂದು ಪದ್ಧತಿಯಲ್ಲಿ ನಾನು ಇದ್ದಿದ್ದಿಲ್ಲಿ. ಈ ಒಂದು ನೇಚರ್ಗೆ ನಾನು ತುಂಬ ಹೊಂದ್ಕೊಂಡ್ಬಿಟ್ಟಿದ್ದೆ. ಅಂದರೆ ನಿಮಗೆ ಎಲ್ಲೋ ಸಿಟಿ ಜಂಜಾಟಕ್ಕೆ ಬಿಟ್ಟು ಬೇಡ ಅಂತ ಸೈಡಿಗೆ ಬರಬೇಕು ಸರ್ ಎಲ್ಲೋ ಒಂದು. ಹೌದು, ಅಂದರೆ ಇದೊಂದು ಪ್ರಕೃತಿನೇ ಹಂಗೈತೆ, ಅಟ್ರಾಕ್ಷನ್ ಮಾಡ್ತದೆ ಇದು. ಹೌದು, ಇಲ್ಲಿ ಆಶ್ರಮ ಮಾಡಬೇಕು ಅಂತೇಳಿ ಕೆಳಗಡೆ ಸ್ವಲ್ಪ ಜಮೀನು ಮಾಡಿದ್ವಿ. ಕರೆಕ್ಟ್, ನೀವು ಹೇಳಿದ್ರಿ. ಆಶ್ರಮನೂ ಮಾಡಬೇಕು ಅಂತೇಳಿ ಜಮೀನು ಮಾಡಿದ್ವಿ. ಕಾರಣಾಂತರಗಳಿಂದ ಈ ಕಡೆ ಬರೋಕೆ ಆಗಿಲ್ಲ. ಕೆಲವರು ಇಲ್ಲಿನ ಲೋಕಲಲ್ಲಿ ಕೆಲವರು ಜನಗಳು ಸ್ವಲ್ಪ ಹಿಂದೇಟ್ ಹಾಕಿದ್ರು, ಅಡ್ಡ ಹಾಕಿದ್ರು, ಅಡ್ಡಗಾಲ ಹಾಕಿದ್ರು. ಸರಿ, ಅವ್ರವ್ರ ಕರ್ಮ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಈಗಲೂ ಜಮೀನು ಆದ್ರೆ ಇದರಲ್ಲೇ ಇದೆ. ಈ ರೀತಿ ಎಲ್ಲ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈಗ ಸದ್ಯಕ್ಕೆ ಭಗವಂತ ಹೊಸಕೋಟೆಯಲ್ಲಿ ಕೊಟ್ಟಿದ್ದಾರೆ. ಆ ಹೊಸಕೋಟೆಯಲ್ಲಿ ನಾಲ್ಕು ಜನಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೈದ್ಯದ ಫ್ಯೂಚರ್ ಅಲ್ಲಿ ನಿಮ್ಗೆ ಇಲ್ಲಿ ಈ ಜಾಗದಲ್ಲಿ ಏನಾದರೂ ಮಾಡಬೇಕು ಇಲ್ಲಿ. ಅದು ಏನು ಪ್ರಕೃತಿ ಭೂಮಿ ತಾಯಿ ಇದೆಯಲ್ಲ, ಋಣಾನುಬಂಧ, ಯಾರನ್ನ ಕರೀತದ ಯಾರನ್ನ ಬಿಡ್ತದ ಹೇಳಕ್ಕಾಗಲ್ಲ. ಆಮೇಲೆ ಸರ್ ನನಗೆ ಇನ್ನೊಂದು, ಈ ಮಣ್ಣು ಸ್ಪೆಷಲಿ ಕಪ್ಪು ಮಣ್ಣು, ಇದು ಖನಿಜಾಂಶ ಜಾಸ್ತಿ ಇರುತ್ತೆ, ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮಣ್ಣು ನನಗೆ ತುಂಬಾನೇ ಒಂಥರ ಹಿಡಿದ್ರು ತಂಪಾಗೈತೆ, ತಂಪಾಗಿರುತ್ತೆ. ಮತ್ತೆ ಒಂದು ಒಳ್ಳೆ ಫಲವತ್ ಮಣ್ಣು, ಇದು ಫಲವತ್ ಮಣ್ಣು, ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಕೆಮಿಕಲ್ಸ್ ಇಲ್ಲ, ನಿಮ್ ಗಿಡಮೂಲಿಕೆಗಳು ನೋಡಿ ಎಷ್ಟು ಗಟ್ಟಿಯಾಗಿರ್ತವೆ, ಎಷ್ಟು ಇಲ್ಲಿ ಯಾವುದೇ ಒಂದು ವೈರಸ್ ಅಟ್ಯಾಕ್ ಆಗಲ್ಲ ಇಲ್ಲಿ. ಏನೋ ಔಷಧಿಗಳು ಹೊಡಿತಾರಲ್ಲ, ಅದು ಬಂದ್ಬಿಡ್ತು, ಇದು ಬಂದ್ಬಿಡ್ತು, ರೋಗಗಳು ಬಂದ್ಬಿಡ್ತು ಅಂತೇಳಿ, ಬೆಂಕಿ ರೋಗ ಅಂತ, ಆ ರೋಗ ಈ ರೋಗ, ಇದು ಯಾವ್ದು ಬರಲ್ಲ ಇಲ್ಲಿ. ತನ್ನಕ್ಕೆ ತಾನೇ ಬೆಳೀತಾ ಇರ್ತವೆ. ಕೆಳಗಡೆ ಕಲ್ಯಾಣಿಗಳಿದ್ದಾವೆ, ತೋರಿಸ್ತೀನಿ. ಇಲ್ಲಿ ಗಾರ್ಗೇ ನದಿ ಅಂತೇಳಿ ಇಲ್ಲಿ ಉತ್ಪತ್ತಿ ಆಗುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಇಲ್ಲೇ ಬರೋದು. ಈ ಗಾರ್ಗೇ ನದಿ ಇಲ್ಲಿ ಬಾವಿ ಇದೆ, ತೋರಿಸ್ತೀನಿ ನಾನು ಕೆಳಗಡೆ. ಇಲ್ಲಿ ಬಹಳಷ್ಟು ಗಿಡಮೂಲಿಕೆಗಳನ್ನ ಟಚ್ ಮಾಡಿಕೊಂಡು ನೀರು ಭೂಮಿ ಒಳಗಡೆಯನ್ನ ಇಮುರ್ಕೊಂಡು ಅಲ್ಲಿ ಬಂದು ಉತ್ಪತ್ತಿ ಉದ್ಭವ ಆಗ್ತವೆ. ಅಮೃತಕ್ಕೆ ಸಮಾನ ಎಷ್ಟೋ ಗಿಡಮೂಲಿಕೆಗಳನ್ನ ಟಚ್ ಇಲ್ಲಿ ನೀವು ಕುಡಿದ್ರೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೀರು, ಅಷ್ಟೇ ರುಚಿಯಾಗಿರುತ್ತೆ. ಇದ್ರ ಮುಂದೆ ಯಾವ ಬಿಸಿಲೇನು ಕೆಲಸ ಮಾಡಲ್ಲ. ಸೂಪರ್ ಸೂಪರ್. ಪ್ರಕೃತಿ ಅದ್ಭುತವಾದ ಇದು ನೀರದು, ಪ್ರಕೃತಿ ದತ್ತವಾಗಿರ್ತಕ್ಕಂಥ ನೀರು ಇದು. ಸೂಪರ್. ಈ ಒಂದು ಬಾವಿನ ತೋರಿಸ್ತೀನಿ ನೋಡಿ, ಎಷ್ಟು ಹಾಲಿದ್ದಂಗಿರ್ತದೆ ನೀರು, ಹಾಲಿದ್ದಂಗಿರ್ತದೆ. ಅದನ್ನ ಕುಡಿತಾ ಇದ್ರೆ ಇನ್ನು ಕುಡಿಬೇಕು ಅನ್ನೋ ಒಂದು ಇದು ಬರುತ್ತೆ. ಕಾರಣ ಏನು ಸರ್, ಈಗ ಆಲ್ಮೋಸ್ಟ್ ಈಗ ಬೇಸಿಗೆ, ಆಲ್ಮೋಸ್ಟ್ ಈಗ ಬಂದು ಈಗ ಮಾರ್ಚ್ ಅಲ್ಲಿ ಇದ್ದೀವಿ. ಹೌದು, ಸೊ ಶಿವರಾತ್ರಿ ಸ್ಪೆಷಲ್ ಮಾರ್ಚ್ ಅಲ್ಲಿ ಇದ್ದೀವಿ. ಈ ಬೇಸಿಗೆನಲ್ಲಿ ಕೂಡ ನೀವು ಕಲ್ಯಾಣಿನಲ್ಲಿ ನೀರು ಇರುತ್ತೆ, ಯಾಕಂದ್ರೆ ಇದು ಮಳೆಗಾಲ ಅಲ್ಲ ಈಗ. ಬಟ್ ಆದ್ರೂ ಇಲ್ಲ, ಏಪ್ರಿಲ್ ಇರುತ್ತೆ, ಮಾರ್ಚ್ ಏಪ್ರಿಲ್ ಮೇ ಜೂನ್ ವರೆಗೂ ಏನು ಸಮಸ್ಯೆ ಇಲ್ಲ, ನೀರು ಬರ್ತಾನೆ ಇರುತ್ತೆ. 24x7 ಸರ್, 24x7 ಇಲ್ಲಿ ನೀರು. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಜನ ಬರ್ತಾರೆ ಇಲ್ಲಿ. ಈಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇರೋದ್ರಿಂದ ಈಗಿನ ಕತೆ ಬೇಡ. ಹಳೆ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಆಗಿನ ಕಾಲದಿಂದಲೂ ಇಲ್ಲಿ ಮೇಕೆ ಮೇಸವರಿಂದ ಹಿಡಿದು ಪ್ರತಿಯೊಬ್ಬರೂ ಇಲ್ಲಿ ಬಂದು ಹಾಲ್ಟ್ ಆಗ್ತಾರೆ. ಹಾಲ್ಟ್ ಆಗಿ ಅವರು ಹೆಚ್ಚು ಕಮ್ಮಿ ತಿಂಗಳು ಒಂದ್ಸರಿ ಹೋಗೋದವ್ರು, ಮತ್ತೆ ನೀರಿಲ್ಲ ಅಂದ್ರೆ ಹೆಂಗಿರ್ತಾರೆ ಅವರು? ಇದೇ ನೀರ್ನ ಯೂಸ್, ಇದೇ ನೀರು ಯೂಸ್ ಮಾಡೋದು, ಅಡಿಗೆಗಿಂದ ಹಿಡಿದು ಕುಡಿಯೋದ್ರಿಂದ ಹಿಡಿದು ಎಲ್ಲ ಇದೆ. ಅವ್ರು ನೋಡಿ ಎಷ್ಟು ಗಟ್ಟಿಯಾಗವ್ರೆ, ಅವ್ರಿಗೆ ಯಾವ ರೋಗನೂ ಬರಲ್ಲ, ಓಡಾಡ್ತಾ ಇರ್ತಾರೆ. ಅವ್ರಿಗೆ ಯಾವ ರೋಗನೂ ಬರಲ್ಲ. ನಮಗೆ ಬಂದಿರೋ ರೋಗಗಳು 50 ವರ್ಷ ಆಗೋಂಗಿಲ್ಲ, 30 ವರ್ಷ ಆಗೋಂಗಿಲ್ಲ, ನಾನಾ ರೀತಿ. ಅದು ನಮ್ಮ ದೇಹನ ನಾವು ರೋಗಗಳ ಹುತ್ತ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಎಲ್ಲಿ ಓಡಾಡಕ್ಕೆ ಜಾಗ ಇಲ್ಲಲ್ಲ ಸರ್, ಜಾಗ ಅಲ್ಲ, ಸರಿಯಾದ ಒಂದು. ಇವಾಗ ನೀರು ಕುಡಿಬೇಕು ಅಂತಂದ್ರು 10 ರೂಪಾಯಿ ಕೊಡಬೇಕು, ಕೊಟ್ರೆ ಏನಾಗ್ತದೆ? ಬಿಸ್ಲರಿ. ಕರೆಕ್ಟ್. ಬಿಸ್ಲರಿ ಅಂದ್ರೆ ಏನು ಅಂತಂದ್ರೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇವರು ಕೆಮಿಕಲ್ಸ್ ಇಂದ ಆ್ಯಡ್ ಮಾಡಿರ್ತಕ್ಕಂಥ ನೀರದು, ಅದನ್ನು ಕುಡಿದ್ರೆ ಮ್ಯಾಕ್ಸಿಮಮ್ ಮೂಳೆಗಳಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಹೋಗ್ಬಿಡ್ತದೆ. ಅದನ್ನು ಕುಡಿದ್ರೆ ಕಿಡ್ನಿಗಳು ಔಟ್ ಆಗ್ಬಿಡ್ತವೆ, ಕಿಡ್ನಿ ಸಮಸ್ಯೆಗಳು ಬರ್ತವೆ. ಬಹಳಷ್ಟು ಸಮಸ್ಯೆಗಳಿದಾವೆ ಈ ಬಿಸ್ಲರಿ ನೀರಿಂದ. ಆದರೂ ಬೇರೆ ವಿಧಿ ಇಲ್ಲ.
ನಮ್ಗೀಗ ಬೋರ್ವೆಲ್ ನೀರನ್ನ ಡೈರೆಕ್ಟ್ ಕುಡಿಯಕ್ಕಂತೂ ಆಗಲ್ಲ ಸರ್. ಆಗಲ್ಲ, ಯಾಕಂದ್ರೆ ಅದು ತುಂಬಾ ಹಾರ್ಡ್ ಇರುತ್ತೆ. ಹೆಚ್ಚು ಕಮ್ಮಿ ಒಂದು 1500-1600 ಅಡಿಗಳು ಒಳಕ್ ಹೋಗಿರ್ತದೆ. 1500 ಫೀಟ್ ಸರ್, ಅದು ಒಳಕ್ ಹೋಗಿರ್ತದೆ. ಆ ನೀರು ಇದಿರಲ್ಲ, ಅದೇನೋ ಖನಿಜಾಂಶಗಳು ಅವು ಇವು ಅಂತ ಕ್ಲೋರೋಫ್ಲೋರೈಡ್ ಅವು ಇವು ಇರ್ತಾವೆ ಅಂತ ಭಯ. ಇನ್ನ ಬಿಸ್ಲರಿಗೆ ಹೋಗ್ಲೇಬೇಕು. ಆ ಒಂದು ಪದ್ಧತಿಯಲ್ಲಿ ಬದುಕ್ತಾ ಇದೀವಿ. ಈ ಒಂದು ಅದ್ಭುತವಾದ ಈ ತರ ಒಂದು ಪ್ರಕೃತಿ ದತ್ತವಾಗಿ ನಾವೇನು ಅಂತಂದ್ರೆ, ನಾವು ಎಲ್ಲರೂ ಬಂದು ಇಲ್ಲಿರಕ್ಕೆ ಆಗಲ್ಲ. ಆಗಲ್ಲ, ನಾನು ಹೇಳೋದೇನಂದ್ರೆ ವೀಕೆಂಡ್ಸ್ ಅಂತ ಬರ್ತವೆ. ಎಲ್ಲೋ ಒಂದ್ ದಿವಸ ವೀಕೆಂಡ್ಸ್ ಅಂತ ಬರ್ತದೆ, ಶನಿವಾರ ಭಾನುವಾರ ರಜಾಗಳಿರ್ತವೆ. ಕರೆಕ್ಟ್. ಇಂಥ ಜಾಗಗಳಿಗೆ ಬಂದು ಪ್ರಕೃತಿ ಆಸ್ವಾದಿಸಿ ಮಾಡಿದ್ರೆ ಇಲ್ಲಿ ಬಂದು ಕುಡಿಯಕ್ ಬರಬೇಡಿ ನೀವು ಸುಮ್ಮನೆ. ಪ್ರಕೃತಿನಲ್ಲಿ ಪ್ರಕೃತಿ ಇಲ್ಲಿ ಬಂದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಬಾರಪ್ಪ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆಗಳೊಡೆಯಾಗ ಬರ್ತಾರೆ. ಹಂಗ್ ಮಾಡ್ಬೇಡಿ. ಮನೆ ಸಂಸಾರಸ್ಥರು ಮನೆ ಯಾರು ಇದ್ದಾರೋ ಅವರೆಲ್ಲ ಒಂದು ದಿನ ಕಾಲ ಪ್ರಕೃತಿ ಆಸ್ವಾದನೆ ಮಾಡಿ ಬಂದು, ಯಾವ ಪ್ರಕೃತಿ ಹೆಂಗಿದೆ ಅದನ್ನ ಹಾಳು ಮಾಡ್ಬೇಡ್ರಿ. ಬಂದು ಇದ್ದು ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಒಂದ್ ಸ್ವಲ್ಪ ಒಂದು ದಿನ ಕಳೆದು ಬಿಟ್ಟು ಹೋದ್ರೆ ನಿಮ್ಗೆ ಎಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ಗೊತ್ತಾ. ಅಲ್ಲ, ಇಲ್ಲಿ ಇದ್ದಾಗಲೇ ನಮ್ಮ ಜನಗಳು ಏನಾಗ್ಬಿಟ್ಟಂದ್ರೆ ಕಂಪ್ಯೂಟರ್ ಮುಂದೆ ವಾರ ಎಲ್ಲ ಕೂತಿರ್ತಾರೆ 5 ದಿನ. ಕರೆಕ್ಟ್ ಕರೆಕ್ಟ್. 6ನೇ ದಿನ MG ರೋಡ್ ಅಲ್ಲಿ ಬಿದ್ದಿರ್ತಾರೆ, ಬ್ರಿಗೇಡ್ ರೋಡ್ ಅಲ್ಲಿ ಬಿದ್ದಿರ್ತಾರೆ. ಅದು ಅವ್ರಿಗೆ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಒಂದು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋದು ಅಲ್ಲಿ ಮೈಂಡ್ ಫ್ರೆಶ್ ಅಂತ ಅವ್ರು ಹೋಗ್ತಾ ಇದಾರೆ. ರೋಗಗಳನ್ನ ಬರ್ಸ್ಕೊಂತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಹಳಷ್ಟು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಈ ಒಂದು ರೋಗ ಸಮಸ್ಯೆ ಅಲ್ಲ ಅವ್ರಿಗೆ, ಸರಿಯಾಗಿ ಕಣ್ಣು ಕಾಣಿಸಲ್ಲ, ಏನೋ ಒಂದು ಪ್ರಾಬ್ಲಮ್ ಅಲ್ಲ, ನೆಗಡಿ ಶೀತ ಏನೇ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಎಲ್ಲ ಚಸ್ಮಾಗ್ಳು ಯೂಸ್ ಮಾಡ್ತಾ ಇದಾರೆ. ಹೌದು, ಸೊ ಕಣ್ಣಿನ ಫಾಲ್ಟ್ ಆಗಿದೆ. ಎಲ್ಲ ಕಂಪ್ಯೂಟರ್ಗಳ ಮುಂದೆ ಕೂತ್ಕೊಳ್ಳೋದು, ಕಂಪ್ಯೂಟರ್ ಮುಂದೆ ಕೂತು ಮೊಬೈಲ್ಗಳು ಬಂದ್ಬಿಟ್ಟವೆಲ್ಲ, ಮೊಬೈಲ್ಗಳು ಕೂತ್ಕೊಂಡು ಹಾಳು ಮಾಡ್ಕೊಳ್ಳೋದು, ಕಣ್ಣುಗಳು ಹಾಳು ಮಾಡೋದು, ಬ್ರೈನ್ ಒಂದು ಎಫೆಕ್ಟು, ಬಹಳಷ್ಟು ತೊಂದರೆಗಳು ಅನುಭವಿಸ್ತಾ ಇದೆ. ಬಿಸಿಲಲ್ಲಿ ಕೂಡ ಇಷ್ಟೊಂದು ಓಡಾಡಕ್ಕೆ ಎಲ್ಲೂ ಸಿಕ್ಕಲ್ಲ. ಈ ತರ ಔಟ್ಡೋರ್ ಏನು ನಾನೇನು ಹೇಳೋದು ಅಂದ್ರೆ, ಎಲ್ರಿಗೂ ವಾರಕ್ಕೆ ವೀಕೆಂಡ್ಸ್ ಬರ್ತದೆ, ನಿಮ್ಗೆ ಇಲ್ಲ ಅಂತಿಲ್ಲ. ಮನೆ ಮಂದಿ ಎಲ್ಲ ಒಂದು ಬೆಟ್ಟ ಗುಡ್ಡ ದೇವಸ್ಥಾನ ಎಲ್ಲ ಒಂದು ಕ್ಯಾಂಪ್ ಹಾಕೊಂಡು ಅವಾಗ ವನಭೋಜನ ಅಂತ ಮಾಡ್ತಿದ್ರು, ಹೊರಗಡೆ ಹೋಗಿ ಅಡಿಗೆ ಮಾಡಿ ವನಭೋಜನ ಅಂತ ಮಾಡೋರು, ಮನೆಗಳಲ್ಲಿ ಮಾಡ್ಕೊಳ್ಳೋರು, ಮಾಡ್ಕೊಂಡು ಸೀದಾ ಬಂದು ಅಲ್ಲಿ ತಿನ್ನೋರು. ಅಲ್ಲಿಗೆ ಇದು ಹಳ್ಳಿಗಳ ಕಡೆ ಆಗ್ಲಿ ಬೆಟ್ಟ ಗುಟ್ಟುಗಳಲ್ಲಾಗ್ಲಿ ಬಂದು ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ದಿನ ಕಾಲ ಕಳೆದು ಬಿಟ್ಟು ವನಭೋಜನ ಅಂತ ಮಾಡ್ಕೊಂಡು ಹೋಗೋರು. ಎಲ್ಲಿದೆ ಇವಾಗ ವನಭೋಜನ? ಅಲ್ಲ, ಈ ವನಕ್ಕೆ ಬರಬೇಕಾದ್ರೆ ಬಾಟ್ಲಿ ಇಟ್ಕೊಂಡ್ ಬರ್ತಾರೆ, ಪ್ರಕೃತಿನ ಹಾಳು ಮಾಡೋದಕ್ಕೆ ಅಂತಾನೆ ಬರ್ತಾರೆ. ಅಂದ್ರೆ ಎಣ್ಣೆ ಪಾರ್ಟಿ ಆಯ್ತು, ಎಣ್ಣೆ ಪಾರ್ಟಿಗಳಿಗೆ ಲೆಕ್ಕ ಬರ್ತಾರೆ. ಬೇಡ, ಮನೆ ಮಂದಿ ಬನ್ನಿ, ಮಕ್ಕಳು ಸಮೇತ ಬನ್ನಿ, ಅವ್ರಿಗೂ ತೋರಿಸಿ, ಗಿಡ ಮೂಲ ಗಿಡ ಬಳ್ಳಿ ಇವೆಲ್ಲ ತೋರಿಸಿ, ಬೆಟ್ಟ ಗುಟ್ಟುಗಳನ್ನ ತೋರಿಸಿ ಅವ್ರಿಗೆ. ಅವ್ರೆಲ್ಲಿ ಸರ್ ಇಷ್ಟ ಮಟ್ಟಿಗೆ ಪ್ರಕೃತಿ ನೇಚರ್ ತೋರಿಸಿ ಅವ್ರಿಗೆ? ಬರೀ ಯಾವಾಗ್ಲೂ ಕಂಪ್ಯೂಟರ್ ಮೊಬೈಲ್ಗಳನ್ನ ತೋರಿಸ್ಕೊಂಡು ಕೂತಿರ್ತಾರೆ. ಪ್ರಕೃತಿ ನೇಚರ್ನ ತೋರಿಸಿ ಅವ್ರಿಗೆ, ನೇಚರ್ನ ತೋರಿಸಿದ್ರೆ ಅವ್ರಿಗೂ ನಾಳೆ ದಿನ ಒಂದು ಇಂಟ್ರೆಸ್ಟ್ ಬರುತ್ತೆ. ಆ ಒಂದು ಇಂಟ್ರೆಸ್ಟ್ ನಮ್ಮಲ್ಲಿ ಬರಬೇಕು ಅಂತಂದ್ರೆ ಕಂಪಲ್ಸರಿ ವೀಕೆಂಡ್ ಎಲ್ಲ ಮನೆಗಳಲ್ಲಿ ಆಚರಣೆ ಮಾಡೋದಲ್ಲ, ಪಬ್ಬು ಬಾರ್ಗಳಲ್ಲಿ ಆಚರಣೆ ಮಾಡೋದಲ್ಲ, ಬನ್ನಿ ಆಚೆ ಬನ್ನಿ. ನಿಮ್ಮ ಸುತ್ತಮುತ್ತ ಯಾವ್ದಾನ ಬೆಟ್ಟ ಗುಟ್ಟುಗಳು ಇರ್ತವೆ, ದೇವಸ್ಥಾನಗಳು ಇರ್ತವೆ, ಯಾವುದೋ ಒಂದು ಇರ್ತದೆ, ಇಲ್ಲದೆ ಇದ್ದ ಕಡೆನೂ ಹೋಗಿ ಆರಾಮಾಗಿ ಕೂತ್ಕೊಳ್ಳಿ. ಅಲ್ಲಿನ ವಾತಾವರಣವನ್ನ ಹಾಳು ಮಾಡಬೇಡಿ, ಅದನ್ನ ಶುದ್ಧವಾಗಿ ಇದು ಸ್ವಾದಿಸಿ. ಪೇಪರ್ ಪ್ಲಾಸ್ಟಿಕ್ ಬಾಟಲ್ ಅವೆಲ್ಲ ತರೋಬೇಡಿ, ವಾಪಸ್ ತಗೊಂಡೋಗ್ಬೇಕು. ಏನ್ ತರ್ತೀರ ಅದನ್ನ ತಗೊಂಡೋಗಿ ಇಲ್ಲ ನಾ ಡಸ್ಟ್ಬಿನ್ ಹಾಕ್ಬಿಟ್ಟು ಹೋಗಿ. ಇಲ್ಲಿನ ಪ್ರಾಣಿಗಳಿಗೆ ಅದು ತೊಂದರೆ ಆಗಬಾರದು. ಅದೇ ಅಲ್ಲ, ಪ್ರಾಣಿಗಳಿಗೆ ತೊಂದರೆ ಅಂತಲ್ಲ, ಇದು ಕಂಪಲ್ಸರಿ. ಯಾರಾದ್ರೂ ವನಭೋಜನಗಳು ಪ್ರತಿಯೊಂದು ಕಾಡುಗಳಿಗೆ ಹೋಗೋರು ತಿಳ್ಕೊಬೇಕಾದ ಒಂದೊಂದೇ ಕ್ವಶನ್, ಪ್ಲಾಸ್ಟಿಕ್ ಕವರ್ ಆಗಲಿ ಬಾಟಲ್ ಆಗಲಿ ತಗೊಂಡೋಗಿ ತಂದಿವಿ ಅನ್ಕೊಳ್ಳಿ, ಮತ್ತೆ ತೆಗೆದು ಬಿಸಾಕದ್ವಿ ಅನ್ಕೊಳ್ಳಿ, ಏನಾಗುತ್ತೆ ಅಂತಂದ್ರೆ ಆ ಕವರಲ್ಲಿ ನೀರು ಶೇಖರಣೆ ಆಗುತ್ತೆ. ಪ್ಲಾಸ್ಟಿಕ್ ಬಾಟ್ಲ್ ಪ್ಲಾಸ್ಟಿಕ್ ಕವರ್ಗಳು ನಾವು ಹಿಂಗೆ ಬಿಸಾಕ್ತೀವಿ, ಆ ಪ್ಲಾಸ್ಟಿಕ್ ಕವರಲ್ಲಿ ನೀರು ಶೇಖರಣೆ ಆಗುತ್ತೆ, ಅದು ಡ್ರೈ ಆಗಲ್ಲ, ಕೆಳಕೋಗಲ್ಲ, ಶೇಖರಣೆ ಆಗುತ್ತೆ. ಈ ಒಂದು ಬಿಸಿಲು ಕಾಲದಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ, ಈ ಒಂದು ನೀರಿದೆಯಲ್ಲ, ಈ ನಾವು ಗ್ಲಾಸ್ ಕವರ್ ಇದೆಯಲ್ಲ, ಆ ಗ್ಲಾಸ್ ಕವರಲ್ಲಿ ನೀರೇನಾದ್ರೂ ಶೇಖರಣೆ ಆಗಿ ಹಂಗೆ ಉಳಿತಾ ಇದ್ರೆ ಮೇಲುಗಡೆ ಬೀಳ್ತಕ್ಕಂಥ ಸೂರ್ಯ ಕಿರಣ ಕೆಳಗಡೆ ಬೆಂಕಿನ ಉತ್ತಿಸ್ತದೆ. ಓಕೆ ಓಕೆ, ಇದೊಂಥರ ಈ ಗ್ಲಾಸ್ ಬಾಟಲ್ ಬಿಸಾಕಿದ್ರೆ ಆ ಗ್ಲಾಸ್ ಬಾಟಲ್ ಮೇಲೆ ಸೂರ್ಯನ ಬಿಸಿಲು ಫುಲ್ ಹೆವಿ ಬಿದ್ದಾಗ ಆ ರಿಫ್ಲೆಕ್ಟ್ ಗೆ ಕೆಳಗಡೆ ಬೆಂಕಿ ಉತ್ಪತ್ತಿ ಆಗ್ತದೆ. ಒಣಗಿರೋ ಎಲೆಗಳು ಇದ್ರೆ ಹತ್ಕೊಂಡ್ಬಿಡುತ್ತೆ. ಆ ರೀತಿ ಫಾರೆಸ್ಟ್ ಅಲ್ಲಿ ನಾಜೋಕಾಗಿ ನಾವೇನ್ ತಗೊಂಡ್ಬರ್ತೀವೋ ಅದನ್ನ ಮತ್ತೆ ರಿಟರ್ನ್ ತಗೊಂಡೋಗೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮಿಂದ ಪ್ರಾಣಿ ಪಕ್ಷಿಗಳಿಗೆ ಹಾಳು ಮಾಡಬಾರ್ದು, ನಮ್ಮಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ತೊಂದರೆ ಕೊಡಬಾರ್ದು. ನೀವು ಬನ್ನಿ, ಆಸ್ವಾದನೆ ತಗೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡಿ, ಆರಾಮಾಗಿ ಮನೆ ಮಂದಿ ಎಲ್ಲ ಬನ್ನಿ ಎಂಜಾಯ್ ಮಾಡಿ, ಮತ್ತೆ ಹೋಗಿ. ಏನ್ ತರ್ತೀರಾ ಅದನ್ನ ಮತ್ತೆ ರಿಟರ್ನ್ ತಗೊಂಡೋಗಿ.
ಒಳ್ಳೆ ಮಾತಾಡಿದ್ರಿ ಸರ್, ಇದು ಮಾತ್ರ ಯಾಕಂದ್ರೆ ಪ್ರಕೃತಿಗೆ ಯಾವುದೇ ತರದ ಹಾನಿ ನಮ್ಮಿಂದ ನಮಗೆ ಜೀವ ಕೊಡ್ತಾ ಇದೆ ಇದು. ಹೌದು, ನಾವು ಮತ್ತೆ ಅದನ್ನ ಹಾಳ್ ಮಾಡಕ್ ಹೋಗಬಾರ್ದು. ಈಗ ಪ್ರೆಸೆಂಟ್ ಈಗ ಬೇಸಿಗೆ ಬಂತಲ್ಲ ಸರ್, ಈಗ ಆಲ್ಮೋಸ್ಟ್ ಸುಮಾರು ಕಡೆ ಬೆಂಕಿಗಳು. ಹೌದೌದು, ಸುಮಾರು ಫಾರೆಸ್ಟ್. ಈಗ ನಾವು ಅಷ್ಟು ದೂರ ಹೋಗೋದು ಬೇಡ, ನಮ್ ಕೋಲಾರ ಇದೆ, ಅಂತರಗಂಗೆ ಅಂತರಗಂಗೆ ಬೆಟ್ಟಗಳಿದಾವಲ್ಲ, ಏನ್ ಸುಡ್ತಾ ಇದ್ರು ಫಾರೆಸ್ಟ್ ಅವ್ರಿಗೂ ಕಣ್ ಕಾಣಿಸಲ್ಲ, ಜನಗಳಿಗೂ ಕಣ್ ಕಾಣಿಸಲ್ಲ, ಆರ್ಸೋದಕ್ಕೂ ಆಗಲ್ಲ ಸರ್. ಎಲ್ಲಿ ಆಗೋದಲ್ಲ ಅಂತ ಮತ್ತೆ ಎಂತಿಕ್ಕಿದ್ದೀರಾ? ಫಾರಿನ್ ಇಂದ ಫಂಡ್ಗಳು ಬೇಕಾದಷ್ಟು ಬರ್ತಾ ಇದಾವ್ರೆ, ತಿಂಗ್ ವರ್ಷಕ್ಕೆ ಹೆಚ್ಚು ಕಮ್ಮಿ 5,000-600 ಕೋಟಿ ಬರ್ತದೆ. ಏನೋ ಈ ಫಾರೆಸ್ಟ್ ಉಳಿಸ್ಕೊಳ್ಳೋದಕ್ಕೆ ಅಂತಾರಾಷ್ಟ್ರೀಯದಲ್ಲಿ ನೀವು ಇದು ಡೊನೇಷನ್ಗಳಿದಾವೆ ಇದಕ್ಕೆ. ಮತ್ತೆ ನೀವೇನ್ ಮಾಡ್ತಿದ್ದೀರಾ? ನಿಮ್ಗೆ ಸಂಬಳಗಳು ಕೊಡ್ತಿದ್ದಾರೆ, ಸ್ಯಾಲರಿಗಳು ಕೊಡ್ತಿದ್ದಾರೆ ಫಾರೆಸ್ಟ್ ಅವ್ರಿಗೆ, ನೀವೇನ್ ಮಾಡ್ತಿದ್ದೀರಾ? ಅಲ್ಲ ಬಟ್ ಆದ್ರೂ ಕೂಡ ಇದು ಇದಾಗಕ್ಕೆ ಕಟ್ನಿಟ್ಟು ಮಾಡಿ, ನೀವು ಕಟ್ನಿಟ್ಟು ಮಾಡಿ, ನೀವು ಬರ್ಬೇಕಾದ್ರೆ ಏನ್ ಮಾಡ್ತೀರಾ? ಒಂದು ದಾರಿ ಅಂತಿದೆ, ಈ ಬೆಟ್ಟಕ್ಕೆ ಬರ್ಬೇಕಾದ್ರೆ ಒಂದ್ ದಾರಿ ಇದೆ, ಅಲ್ಲಿ ಅಡ್ಡ ಹಾಕಿ ನೀವು ಯಾವ್ದೇ ಪ್ಲಾಸ್ಟಿಕ್ ಅವನ್ನ ತಗೊಂಡು ಹೋಗ್ಕೂಡ್ದು ಅಂತೇಳಿ, ಅವಾಗ ಅವರು ಬುದ್ಧಿ ಕಲಿತಾರ ಅವರು. ಕರೆಕ್ಟ್. ಸೊ ಇದು ಸೇಫ್ ಆಗುತ್ತೆ, ಇದು ಸೇಫ್. ಅದು ಸೂಪರ್. ಯಾವುದೇ ಒಂದು ಇದನ್ನ ನಾವು ತಡೆ ಆಗ್ಬೇಕು ಅಂತಂದ್ರೆ, ಆಮೇಲೆ ಇನ್ನೊಂದು ಪದ್ಧತಿ ಇದೆ, ಈ ಕುರಿ ಮೇಕೆ ಮೇಯಿಸೋರು ಇದಾರಲ್ಲ, ಅವರಿಂದ ಭಾರಿ ಡೇಂಜರ್ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಬೀಡಿ ಸಿಗರೇಟ್ ಸೇದೋದ ಇರ್ಲಿ, ಈಗ ಬಿಸಿಲು ಕಾಲ ಬಂದಿದೆ, ಒಣಗೋಗಿರ್ತದೆ, ಬೆಂಕಿ ಇಕ್ಬಿಡ್ತಾರೆ. ಕಾರಣ ಏನಂದ್ರೆ, ಮತ್ತೆ ಹುಲ್ಲು ಬೆಳಿಬೇಕು ಅವ್ರಿಗೆ, ಇದು ಸುಟ್ಟೋಗ್ಬಿಡ್ತು ಅನ್ಕೋ, ಮತ್ತೆ ಹುಲ್ಲು ಬೆಳೀತದೆ, ಹೊಸ ಚಿಗುರು ಬರ್ತದೆ ಅಂತ ಹೇಳ್ಬಿಟ್ಟು ಅವರಿಂದನೂ ಹಾಳಾಗ್ತಾ ಇದೆ. ಇದು ಅವ್ರದ್ದು ಮಿಸ್ಟೇಕ್, ಅವ್ರದೇ ಮಿಸ್ಟೇಕ್. ಇದು ಬೆಟ್ಟ ಗುಟ್ಟಗಳಿಗೆ ಬೆಂಕಿ ಹಾಕೋದೇ ಅವರು, ಅಂದ್ರೆ ಅಲ್ಲಿ ದನ ಕರುಗಳು ಮೇಯಿಸ್ಕೊಳ್ಳೋದಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಈಗ ಹುಲ್ಲು ಬಂದಿದೆ, ಸಿದ್ಗಿರಬಾರ್ದು ಎಲ್ಲ ಸುಟ್ಟೋಗ್ಬಿಡ್ತು ಅನ್ಕೊಳ್ಳಿ, ಮತ್ತೆ ಮಳೆ ಬಂದಾಗ ಮತ್ತೆ ಚಿಗುರ್ತದದು. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರು ದನ ಕರುಗಳು ಮೇಯೋದಕ್ಕೆ ಮಾತ್ರ ಹುಲ್ಲನ್ನ ಯೋಚನೆ ಮಾಡ್ತಾವ್ರೆ. ಆದ್ರೆ ಎಷ್ಟೋ ಸಾವಿರಾರು ಗಿಡಮೂಲಿಕೆಗಳು ಇವತ್ತು ಮಾಯ ಆಗಿದಾವೆ, ಬಹಳಷ್ಟು ಗಿಡಮೂಲಿಕೆಗಳು ಇಲ್ಲ ನಮ್ಮಲ್ಲಿ, ವನಮೂಲಿಕೆಗಳು ಇಲ್ಲ ಇವಾಗ. ಏನ್ ಸಿಗ್ತಾ ಇದೆ ಅಂತಂದ್ರೆ, ಬೆಳೆಸ್ತಾ ಇರೋ ಸಿಗ್ತಾ ಇದಾವೆ. ಈ ರೀತಿ ಬಹಳಷ್ಟು ತೊಂದರೆ ಇದಾವೆ ಫಾರೆಸ್ಟ್ ಅಲ್ಲಿರೋ ಮೂಲಿಕೆಗಳನ್ನೆಲ್ಲ ಸುಟ್ಟಾಗ್ತಾ ಇದಾರೆ. ದೊಡ್ಡ ದೊಡ್ಡ ಮರಗಳು ಯಾವ್ದು ಸಿಗ್ತಾ ಇಲ್ಲ, ಯಾವ ಫಾರೆಸ್ಟ್ ಅಲ್ಲೂ ದೊಡ್ಡ ದೊಡ್ಡ ಮರಗಳು ಯಾವ್ದು ಇಲ್ಲ. ಎಲ್ಲಾ ಮರಗಳು ತಗೊಂಡೋಗಿ ಕಡ್ದು ಬಿಟ್ಟು ತಗೊಂಡೋಗಿ ವಾಸ್ಕಾಲ್ಗಳು ಮಾಡ್ಕೊಳ್ಳೋದು, ಮನೆಗಳಿಗೆ ಬಾಗಿಲುಗಳು ಮಾಡ್ಕೊಳ್ಳೋದು, ಈ ಅಕ್ಕಪಕ್ಕ ಯಾರೋ ಈ ಕಾಡುಗಳ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಸೊ ದಯವಿಟ್ಟು ನಮ್ಮ ವೀಕ್ಷಕರಿಗಲ್ಲಿ ಒಂದು ಮನವಿ ಏನಂದ್ರೆ, ಈ ತರ ಒಂದು ಪ್ರಕೃತಿ ತುಂಬ, ನೀವು ಇಲ್ಲಿ ಈ ತರ ಪ್ರಕೃತಿಗೆ ಬಂದ್ರೆ ಅದರದ್ದು ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಅದನ್ನು ಬೆಂಕಿ ಹಚ್ಚೋ ಥರದ್ದು ಯಾವುದು ಕೆಲಸಗಳಾಗಬಾರ್ದು. ಇದನ್ನು ಉಳಿಸ್ಕೊಂಡ್ವಿ ಅಂದರೆ ತುಂಬ ಇದರಿಂದ ಬೆನಿಫಿಟ್ ಇದೆ. ಸೊ ನಿಮಗೆ ಸಿಗದೇ ಇದ್ದರೂ ಯಾರೋ ಸುಮಾರು ಜನ ಬೇರೆಯವ್ರಿಗಾದರೂ ಇದನ್ನು ಯೂಸ್ ಮಾಡ್ಕೊಂತಾರೆ, ಬೆಂಕಿ ಇಟ್ಟರೆ ಯಾರಿಗೂ ಸಿಕ್ಕಲ್ಲ, ವೇಸ್ಟ್ ಆಗುತ್ತೆ. ಇದೊಂದು ಮನವಿ, ದಯವಿಟ್ಟು ಇದನ್ನು ಉಳಿಸೋ ಪ್ರಯತ್ನಗಳಾಗಲಿ. ಈ ಥರ ಬೆಂಕಿ ಹಚ್ಚೋದು ಇನ್ನೊಂದು, ಈ ಥರ ಯಾರಾದರೂ ನಿಮ್ಮಲ್ಲಿ ಇದ್ದವ್ರು ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟುಬಿಡಿ ಅಂತೇಳಿ ಕೇಳ್ಕೊತೀವಿ. ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಫಸ್ಟ್ ಹೇಳೋದೇನೆಂದರೆ, ನಿಮ್ಮಿಂದಲೇ ನಾವು, ಹಾಗಾಗಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಯಾವಾಗಲೂ ನಮ್ಮ ಬೆನ್ನಿಂದ ಇರಬೇಕು. ಸಮಾಜಕ್ಕೆ ಉಪಯುಕ್ತವಾದಂಥ ಯಾವುದೇ ವಿಚಾರಗಳು ನಿಮ್ಮಲ್ಲಿದ್ದರೆ ಅದನ್ನು ನಮ್ಮ ಮೀಡಿಯಾ ಮುಖಾಂತರ ಜನರಿಗೆ ತಲುಪಿಸ್ಬೋದು. ಇಮೇಲ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡ್ಕೋಬೋದು. ತಪ್ಪದೇ ಈ ವಿಡಿಯೋವನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.